ಮುಖದಲ್ಲಿ ಬ್ರಹ್ಮನನ್ನ, ಕಣ್ಣುಗಳಲ್ಲಿ ವಿಷ್ಣುವನ್ನ, ಕಂಠದಲ್ಲಿ ರುದ್ರನನ್ನ, ಕೊಂಬುಗಳಲ್ಲಿ ಸೂರ್ಯ ಚಂದ್ರರನ್ನ, ನಾಲ್ಕು ಕಾಲುಗಳಲ್ಲಿ ನಾಲ್ಕು ವೇದವನ್ನ, ಎಂಟು ಗೊರಸುಗಳಲ್ಲಿ ಅಷ್ಟ ದಿಕ್ಕುಗಳನ್ನ, ಬಾಲದಲ್ಲಿ ಸರ್ಪ ಸಂತತಿಯನ್ನ, ರೋಮ ರೋಮದಲ್ಲಿ ಮುಕ್ಕೋಟಿ ದೇವರನ್ನ, ಕೆಚ್ಚಲಲ್ಲಿ ಅಮೃತವನ್ನ, ಈ ಒಂದು ಪ್ರಾಣಿಯನ್ನ ಭೂಮಿಗೆ ಪಡಿದ ನಾವೇ ಪುಣ್ಯವಂತರು ಅಂತ ಹೇಳಿ ಒಂದು ಕವಿ ಒಂದರಲ್ಲಿ ಇದನ್ನ ಒಂದು ವರ್ಣನೆಯನ್ನ ಕೊಡ್ತಾ ಹೋಗ್ತಾರೆ ಮೇಡಂ. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮ. ನಮ್ಮ ಜೊತೆಗೆ ಡಾಕ್ಟರ್ ರಾಹುಲ್ ಅವರು ಇದ್ದಾರೆ. ಸೋ ಕಳೆದ ವಿಡಿಯೋದಲ್ಲಿ ಡಾಕ್ಟರ್ ರಾಹುಲ್ ಅವರ ಪರಿಚಯನ ಮಾಡ್ಕೊಟ್ಟಿದ್ದೆ, ಹಾಗೆ ಗಂಗಾ ಸೇನೆಯನ್ನು ಕಟ್ಟಿದಂತ ಉದ್ದೇಶವನ್ನು ಕೂಡ ತಿಳಿಸ್ಕೊಟ್ಟಿದ್ದೆ. ಸೋ ಗಂಗಾ ಸೇನೆ ವತಿಯಿಂದ ರೈತರಿಗೆ 100 ಹೆಣ್ಣು ಕರುಗಳನ್ನು ಉಚಿತವಾಗಿ ನೀಡಿದ್ದಾರೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. 7 ತಿಂಗಳ ಹಿಂದೆ ನುಡಿದಂತೆ ನಡೆದ ಡಾಕ್ಟರ್ ರಾಹುಲ್ ಅವರು ಯಾಕೆ ಅಂತಂದ್ರೆ 7 ತಿಂಗಳ ಹಿಂದೆ ಒಂದು ಮಾತನ್ನ ಡಾಕ್ಟರ್ ರಾಹುಲ್ ಅವರು ಹೇಳಿದ್ರು. ಸರ್ ಮಾತಿನಂತೆ ನಡೆದಿದ್ದಾರೆ. ಏನಂತಂದ್ರೆ ಸರ್, ನೀವು ಜಾತ್ರೆಯಲ್ಲಿ ತಿಳಿಸಿದ್ರಿ ನಾನು 100 ಹೆಣ್ಣು ಕರುಗಳನ್ನ ಫ್ರೀಯಾಗಿ ಕೊಡ್ತೀನಿ, ದಾನವಾಗಿ ಕೊಡ್ತೀನಿ ರೈತರಿಗೆ ಅಂತ ಅಂದ್ಬಿಟ್ಟು ಬೇಬಿ ಜಾತ್ರೆನಲ್ಲಿ ಅಲ್ವಾ, ಸೊ ಬೇಬಿ ಜಾತ್ರೆನಲ್ಲಿ ತಿಳಿಸಿದ್ರಿ. ಸೊ ಅದೇ ರೀತಿ ನಡ್ಕೊಂಡಿದ್ದೀರಾ, ಈಗ ಪ್ರೋಗ್ರಾಮ್ ಅನ್ನ ಮಾಡಿ ರೈತರಿಗೆ 100 ಹೆಣ್ಣು ಕರುಗಳನ್ನ ದಾನವಾಗಿ ಕೊಟ್ಟಿದ್ದೀರಾ. ಈಗಾಗಲೇ ವೀಕ್ಷಕರು ನೋಡಿದ್ದಾರೆ, ನಿಮ್ಮ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಮಾತುಗಳನ್ನ ಆಡಿ ಕಮೆಂಟ್ ಕೂಡ ಮಾಡಿದ್ದಾರೆ. ಏನಂತಂದ್ರೆ ಈಗ 100 ಹೆಣ್ಣು ಕರುಗಳನ್ನ ಎಲ್ಲರಿಗೂ ಡೌಟ್ ಇದೆ, ಯಾವ ರೀತಿ ಸೆಲೆಕ್ಟ್ ಮಾಡಿದ್ರಿ, ಯಾವ ರೀತಿ ತಗೊಂಡ್ರಿ ಹೆಣ್ಣು ಕರುಗಳನ್ನ, ಎಲ್ಲಿ ತಗೊಂಡ್ರಿ ಹೆಣ್ಣು ಕರುಗಳನ್ನ? ಜಾತ್ರೆಗಳಲ್ಲಿ ಮತ್ತೆ ಹಳ್ಳಿಗಳಲ್ಲಿ ಹೋಗಿ ಜಾತ್ರೆಗಳಲ್ಲಿ ಮುಖ್ಯವಾಗಿ ಹಳ್ಳಿಕಾರ್ ತಳಿ ಅಂದ್ರೆ ಏನೇನ್ ಗುಣಗಳಿರ್ಬೇಕು ಅದನ್ನ ನೋಡಿ ಅದರ ಒಂದು ಸುಳಿಗಳನ್ನು ಸಹ ಗಮನಿಸಿ ಈ ಒಂದು ಇದಕ್ಕೆ 100 ಹಳ್ಳಿಕಾರ ಹಸುಗಳನ್ನ ನಾವು ಕೊಡಬೇಕು ಅಂತ ಹೇಳಿ ಅದರ ಒಂದು ಸೆಲೆಕ್ಷನ್ ಅನ್ನ ನಾವು ಮಾಡಿ ಎಲ್ಲಾನು ತಂದು ಹೆಚ್ಚು ಕಮ್ಮಿ 6 ತಿಂಗಳಿಂದನೇ ನಮ್ಮ ಒಂದು ಕೊಟ್ಟಿಗೆಯಲ್ಲೇ ಕಟ್ಟಿ ಅದನ್ನ 6 ತಿಂಗಳಾಗಿತ್ತು. 6 ತಿಂಗಳ ಮುಂಚೆನೇ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಾ? 6 ತಿಂಗಳಿಂದನೂ ಸೆಲೆಕ್ಟ್ ಮಾಡ್ಕೊಂಡು ಅದರ ಒಂದು ಪ್ರೋಸೆಸ್ ನಡೀಬೇಕಿತ್ತಲ್ಲ ಮೇಡಮ್, ಯಾರ ರೈತರನ್ನ ನಾವು ಸೆಲೆಕ್ಟ್ ಮಾಡಬೇಕು, ಯಾರ ರೈತರನ್ನ ನಾವು ಇದ್ ಮಾಡಬೇಕು ಅಂತ ಹೇಳಿ ಅದರ ಒಂದು ಸೆಲೆಕ್ಷನ್ ಅನ್ನ ಸಹ ಮಾಡಿ ಈಗ ಇದರ ಒಂದು ಯಶಸ್ಸಿಗೆ ಕಾರಣ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಈ ಹಳ್ಳಿಕಾರ ಹಸುಗಳ ಮಹತ್ವವನ್ನ ನಾವು ಹೇಳೋದಾದ್ರೆ ಮೇಡಮ್, ಪುರಾಣದಲ್ಲಿ ನಾವು ಹೇಳ್ಬೋದು ಗೋಕುಲದಲ್ಲಿ ಶ್ರೀಕೃಷ್ಣ ಪರಮಾತ್ಮನ್ಗೆ ಎರಡು ಸನ್ನಿವೇಶದಲ್ಲಿ ಒಂದು ಹಳ್ಳಿಕಾರ ತಳಿ ಅದರ ಒಂದು ಸಹಾಯಕ್ಕೆ ಬರ್ತದಂತೆ. ಒಂದು ಸನ್ನಿವೇಶ ಏನಪ್ಪಾ ಅಂತ ಅಂದ್ರೆ, ಒಂದು ಚಂಡಮಾರುತ, ದೊಡ್ಡ ಚಂಡಮಾರುತ ಬಂದು ಮೇಡಮ್ ಗೋಕುಲದಲ್ಲಿ ಮಣ್ಣಿನ ಮೇಲ್ಗಡೆ ಪದರ ಒಟ್ಟೋಗ್ಬಿಟ್ಟಿರ್ತದಂತೆ, ಕೊಚ್ಚಿ ಒಟ್ಟೋಗಿರ್ತದಂತೆ. ಆ ಒಂದು ಸಂದರ್ಭದಲ್ಲಿ ಜನರೆಲ್ಲ ಏನ್ ಮಾಡೋದು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮನ ಹತ್ರ ಬಂದಾಗ ಶ್ರೀಕೃಷ್ಣ ಪರಮಾತ್ಮನ ಉಪಾಯಕ್ಕೆ ಬರತಕ್ಕಂಥದ್ದು ಈ ಹಳ್ಳಿಕಾರ್ ತಳಿ ಮೇಡಮ್. ಇದರ ಒಂದು ಗಂಜಲವನ್ನು ಮತ್ತು ತೊಪ್ಪೆಯನ್ನ ಮಣ್ಣಿಗೆ ಸಿಂಪಡಿಸಿ ಮುಂಚಿನ ದಿಕ್ಕಿನ ಹೆಚ್ಚಾಗಿ ಮಣ್ಣನ್ನ ಫಲವತ್ತತೆಯನ್ನಾಗಿ ಮಾಡ್ತಾನಂತೆ ಶ್ರೀಕೃಷ್ಣ ಪರಮಾತ್ಮ. ಆ ಒಂದು ಸನ್ನಿವೇಶದಲ್ಲೂ ಸಹ ಈ ಒಂದು ಹಳ್ಳಿಕಾರ್ ತಳಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಸಹಾಯಕ್ಕೆ ಬರ್ತದೆ. ಅದರಿಂದ ಈ ಒಂದು ತಳಿ ಉಳಿಬೇಕು, ಇದನ್ನ ಕಾಪಾಡಬೇಕು ಅಂತ ಹೇಳಿ ನಾವು ಈ ಒಂದು 100 ಹಳ್ಳಿಕಾರ ಹಸುಗಳನ್ನ ಕೊಡ್ತಿದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಪ್ರಸಂಗದಲ್ಲೂ ಸಹ ಇದು ಹಳ್ಳಿಕಾರ್ ತಳಿ ಎಷ್ಟರ ಮಟ್ಟಿಗೆ ಶ್ರೀಕೃಷ್ಣ ಪರಮಾತ್ಮನ್ಗೆ ಸಹಾಯವನ್ನ ಮಾಡ್ತದೆ ಅಂತ ಅಂದ್ರೆ, ಎಲ್ಲ ಒಂದು ಹಳ್ಳಿಯ ಭಾಗದ ಜನ ಇದರ ಒಂದು ಹಾಲನ್ನ ತಗೊಂಡು ಅವರ ಒಂದು ಎಕನಾಮಿಕಲ್ ಸ್ಟೇಟಸ್ ಅಂತ ನಾವೇನ್ ಕರಿತೀವಿ ಮೇಡಮ್, ಅದಕ್ಕೋಸ್ಕರ ಆರ್ಥಿಕ ಒಂದು ಹಿನ್ನಡೆ ಇರತಕ್ಕಂಥ ಹಳ್ಳಿಗಳಲ್ಲಿ ಎಲ್ಲನ್ನು ತಗೊಂಡು ಗ್ರಾಮೀಣ ಭಾಗಗಳಲ್ಲಿ ಮಾರ್ತಿರ್ತಾರಂತೆ ಮೇಡಮ್. ಊರಲ್ಲಿ ಒಂದು ಸಣ್ಣ ಲೋಟದ ಹಾಲು ಸಹ ರೋಗ ಬಂದಿರತಕ್ಕಂಥ ಮನುಷ್ಯರಿಗೆ ಇಲ್ಲದ ಒಂದು ಸಂದರ್ಭಕ್ಕೆ ಅದು ಹೋಗ್ತದಂತೆ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಏನ್ ಮಾಡ್ತಾನಂತೆ, ಈ ತರ ಆದ್ರೆ ಹಳ್ಳಿಗಳೇ ಉಳಿಯಲ್ಲ, ಹಳ್ಳಿಗಳಲ್ಲಿ ನಾನು ಕಂಸನೊಡನೆ ಜನನ್ನ ಹೇಗೆ ಸಿದ್ಧ ಮಾಡ್ಲಿ, ಹೇಗೆ ಯುದ್ಧಕ್ಕೆ ಹೋಗ್ಲಿ ಅಂತ ಅನ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಅಲ್ಲೇ ಗರಡಿ ಮನೆಗಳನ್ನ ಸ್ಥಾಪನೆ ಮಾಡ್ತಾ ಹೋಯ್ತಾನಂತೆ. ಆಗ ಹಾಲಿನ ಅಭಾವ ಅಲ್ಲೇ ಉಂಟಾಗ್ತದೆ, ಗ್ರಾಮೀಣ ಭಾಗಗಳಿಗೆ ಹಾಲು ಹೋಗೋದು ತಪ್ತದೆ. ಅದೇ ರೀತಿ ಅಲ್ಲಿ ಗರಡಿ ಮನೆಯಲ್ಲಿ ಜನರನ್ನ ಸೃಷ್ಟಿ ಮಾಡಿ ಕಂಸನೊಡನೆ ಶ್ರೀಕೃಷ್ಣ ಪರಮಾತ್ಮ ಯುದ್ಧಕ್ಕೆ ಹೋಯ್ತಾನಂತೆ ಮೇಡಮ್. ಆ ಒಂದು ಇದರಲ್ಲೂ ಸಹ ಇದರ ಒಂದು ಹಳ್ಳಿಕಾರ ಹಸುವಿನ ಹಾಲು ಅಷ್ಟೊಂದು ಮಹತ್ವಪೂರ್ಣವಾದದ್ದು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನಂತೆ. ಆದ್ರೆ ಅದನ್ನ ಒಬ್ರು ಕವಿ ತುಂಬಾ ಚೆನ್ನಾಗಿ ವರ್ಣಿಸ್ತಾ ಹೋಯ್ತಾರಂತೆ ಮೇಡಮ್. ಆ ಒಂದು ವರ್ಣನೆಯನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಮುಖದಲ್ಲಿ ಬ್ರಹ್ಮನನ್ನ, ಕಣ್ಣುಗಳಲ್ಲಿ ವಿಷ್ಣುವನ್ನ, ಕಂಠದಲ್ಲಿ ರುದ್ರನನ್ನ, ಕೊಂಬುಗಳಲ್ಲಿ ಸೂರ್ಯ ಚಂದ್ರರನ್ನ, ನಾಲ್ಕು ಕಾಲುಗಳಲ್ಲಿ ನಾಲ್ಕು ವೇದವನ್ನ, ಎಂಟು ಗೊರಸುಗಳಲ್ಲಿ ಅಷ್ಟ ದಿಕ್ಕುಗಳನ್ನ, ಬಾಲದಲ್ಲಿ ಸರ್ಪ ಸಂತತಿಯನ್ನ, ರೋಮ ರೋಮದಲ್ಲಿ ಮುಕ್ಕೋಟಿ ದೇವರನ್ನ, ಕೆಚ್ಚಲಲ್ಲಿ ಅಮೃತವನ್ನ, ಈ ಒಂದು ಪ್ರಾಣಿಯನ್ನ ಭೂಮಿಗೆ ಪಡಿದ ನಾವೇ ಪುಣ್ಯವಂತರು ಅಂತ ಹೇಳಿ ಒಂದು ಕವಿ ಒಂದರಲ್ಲಿ ಇದನ್ನ ಒಂದು ವರ್ಣನೆಯನ್ನ ಕೊಡ್ತಾ ಹೋಯ್ತಾರೆ ಮೇಡಮ್. ಅಂದ್ರೆ ಹಳ್ಳಿಕಾರ್ ಮಹತ್ವ ಸಾಕಷ್ಟು ಇದೆ ಅನ್ನುವಂತಹ ಒಂದು ಮಾತನ್ನ ರಾಹುಲ್ ಅವ್ರು ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಮಾತನ್ನು ಕೂಡ ನಾವು ನೆನ್ಪಿಸ್ಕೊಳ್ಳಬೇಕು, ಏನಂತಂದ್ರೆ ಅಮೃತಕ್ಕೋಸ್ಕರ. ಸೊ ಅದನ್ನ ನೀವೇ ಹೇಳಿ ನಿಂಬಾಯಿಂದನೇ.
ಅಮೃತ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಎಲ್ಲಾ ಕಡೆ ಒಂದು ನೋಡ್ತಾ ಇರೋ ಒಂದು ರೋಗ ಅಂತ ಅಂದ್ರೆ ಮೇಡಂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರತಿಯೊಬ್ಬ ವ್ಯಕ್ತಿಲೂ ನಾವು ಇವತ್ತು ಕಾಣ್ತಾ ಇರೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಕಲ ರೋಗಗಳಿಗೂ ಈ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾರಣ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದರ ಒಂದು ತಡೆಗಟ್ಟುವಿಕೆಯನ್ನ ಈ ಒಂದು ಹಳ್ಳಿ ಕರಸುಗಳ ಹಾಲು ಮುಖ್ಯವಾಗಿ ಮಾಡುತ್ತದೆ ಅಂತ ನಾನು ಸಮಾಜಕ್ಕೆ ಒಂದು ಮಾಹಿತಿಯನ್ನ ಕೊಡಕ್ಕೆ ಇಷ್ಟಪಡ್ತೀನಿ फेब्रवरी ತಿಂಗಳಿಂದ ಈ ಒಂದು ಇದನ್ನ ಪ್ರೋಸೆಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಬರ್ತೀವಿ फेब्रवरी ತಿಂಗಳಲ್ಲಿ ಏನು ಇದರ ಒಂದು ಜಾತ್ರೆ ಈ ಕೊರೋನಾದಿಂದ ಇದರ ಜಾತ್ರೆ ಒಂದು ನಿಂತು ಹೋಗಿತ್ತು ಮುಂದಿನ ದಿನಗಳಲ್ಲಿ ಯಾವುದು ಸಿಎ ಹೆಚ್ಚು ಕಮ್ಮಿ ಬೇಬಿ ಬೆಟ್ಟದ ಜಾತ್ರೆಯಿಂದ ಸ್ಟಾರ್ಟ್ ಆಗ್ತದೆ ಕೆಲವೊಂದು ಜಾತ್ರೆಗಳನ್ನು ನಾವು ಕಟ್ತೀವಿ ಅಂತ ಹೇಳಿ ರೈತರೆಲ್ಲ ಬರ್ತಾರೆ ಆ ಒಂದು ಜಾತ್ರೆ ಬೇಬಿ ಬೆಟ್ಟದಿಂದ ಶುರು ಆಗ್ತದೆ ಮೇಡಂ ಆ ಬೇಬಿ ಬೆಟ್ಟದ ಜಾತ್ರೆಯಿಂದ ಈ ಒಂದು ಪ್ರೋಸೆಸ್ ಅನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ನಾವು ಮಾರ್ಚ್ 27ನೇ ತಾರೀಕು ಫೈನಲ್ ಡೇಟ್ ಅನ್ನು ಸಹ ಈ ಒಂದು ಕಾರ್ಯಕ್ರಮದ ಬಗ್ಗೆ ಅನೌನ್ಸ್ ಮಾಡಿರ್ತೀವಿ ಆದರೆ ಈ ಒಂದು ಎಲ್ಲಾ ಒಂದು ಪ್ರೋಸೆಸ್ ಮುಗಿಯೋದಕ್ಕೆ ಹೆಚ್ಚು ಸರಿಸುಮಾರು 6 ತಿಂಗಳು ಆಗ್ತದೆ ಮೇಡಂ ಅಲ್ಲಿ ಸೆಲೆಕ್ಟ್ ಮಾಡ್ತೀವಿ ಅಲ್ಲೊಂದು 10 ಕರುಗಳನ್ನು ತಗೊಳ್ತೀವಿ ಮತ್ತೆ ಸಿಎಲ್ಡಿ ಜಾತ್ರೆಗೆ ಬರ್ತೀವಿ ಸಿಎಲ್ಡಿ ಜಾತ್ರೆಯಲ್ಲಿ ಒಂದು 10 ಕರುಗಳನ್ನು ತಗೊಳ್ತೀವಿ ಎಲ್ಲಾ ನಾವು ಖುದ್ದು ನೋಡಿ ಈ ಒಂದು ಹಳ್ಳಿ ಕಾರ್ತಳಿಗೆ ಅರ್ಹತೆ ಇದೆ ಇದನ್ನ ಮಾಡಬಹುದು ಇದನ್ನ ತಕೊಳ್ಳಬಹುದು ಅಂತ ಹೇಳಿ 4-5 ಜನ ಒಗ್ಗೂಡಿ ಇಲ್ಲ ಇದನ್ನ ತಕೊಂಡು ಬರೋಣ ಇದನ್ನ ಕೊಡೋಣ ಅಂತ ಹೇಳಿ ಎಲ್ಲಾನು ಪ್ರತಿಯೊಂದು ಪ್ರೋಸೆಸ್ ಅನ್ನು ಹೆಚ್ಚು ಕಮ್ಮಿ 6 ತಿಂಗಳು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಕಾರಣ ಆಯ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿಗ ಗಂಗಾ ಸೇನೆಯನ್ನ ಕಟ್ಟಿ ಅಂದ್ರೆ ಎಷ್ಟು ವರ್ಷಗಳಾಗಿದೆ ಮೇಡಂ ಗಂಗಾ ಸೇನೆ ಕಟ್ಟಿ ನಾವು 4 ವರ್ಷ ಆಗಿದೆ ಮೇಡಂ 4 ವರ್ಷದಿಂದ ನೀವು ನೋಡಿರಬಹುದು ನನ್ನತ್ರ ಹೆಚ್ಚು ಕಮ್ಮಿ 5 ಜೊತೆ ಹಳ್ಳಿಕಾರ ಹಸುಗಳು ಯಾವಾಗಲೂ ಮನೆಯಲ್ಲಿ ನಾವು ಒಂದು ಇದರ ಒಂದು ನಮ್ಮ ತಾತ ಒಂದು ಮಾತನ್ನ ಹೇಳರು ಏನು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿಯೋದಕ್ಕಿಂತ ಹೆಚ್ಚಾಗಿ ಇದರ ಒಂದು ಸಂತತಿಯನ್ನ ವೃದ್ಧಿ ಮಾಡಿ ಇದರ ಒಂದು ಮನೆಯಲ್ಲಿ ಇದೊಂದು ಇರೋದ್ರಿಂದ ದೇವತೆಗಳು ಇಲ್ಲೇ ನೆಲೆಸಿರ್ತವೆ ಅನ್ನೋ ಮಾತನ್ನ ಅವರು ಸಹ ಹೇಳ್ತಾರೆ ಅದೇ ರೀತಿ ನಾವು ಸಹ ರೂಡಿಸ್ಕೊಂಡು ಇಲ್ಲ ನಮ್ಮ ಮನೆಯಲ್ಲಿ ಯಾವಾಗಲೂ ಜಾತ್ರೆ ಇರಲಿ ಇಲ್ಲದೆ ಹೋಗಲಿ ಒಂದು 5 ಹಳ್ಳಿಕಾರ ಜೊತೆಗಳು ಯಾವಾಗಲೂ ಒಂದು ಇರ್ತವೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತಾನೆ ಸರಿ ಈಗ ಗಂಗಾ ಸೇನೆ ಅಂತ ಹೇಳಿದ್ರಿ ಈಗ ಗಂಗಾ ಸೇನೆ ಅಂದ್ರೆ ಇದು ಸಂಘ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದೆ ಸೋ ಈಗ ಸಂಘಕ್ಕೆ ಯಾರು ಬೇಕಿದ್ರು ಸೇರಬಹುದಾ ಸೇರಬಹುದು ಮೇಡಂ ಮುಂದಿನ ದಿನಗಳಲ್ಲಿ ನಾವು ಜಿಲ್ಲಾವಾರು ಅಂತ ಏನು ಕಾರ್ಯಕ್ರಮವನ್ನ ಹಾಕೊಂಡಿದೀವಿ ಆ ಜಿಲ್ಲಾವಾರು ಯಾರು ಒಂದು ಹಳ್ಳಿಕಾರ ತಳಿನ ನಾವು ಉಳಿಸಬೇಕು ಅಂತ ಆಸೆ ಇರುತ್ತೆ ಪ್ರತಿಯೊಬ್ಬರು ಸಹ ಇದಕ್ಕೆ ನೋಂದಾಯಿಸಿಕೊಂಡು ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿ ಮಾಡೋರು ಸ್ವಇಚ್ಛೆಯಿಂದ ಬಂದ್ರೆ ನಮಗೆ ಇನ್ನು ಒಳ್ಳೆಯದಾಗುತ್ತದೆ ಓಕೆ ಸೋ ಅಂದ್ರೆ ಈಗ ಬೆನಿಫಿಟ್ಸ್ ಏನೇನಿದೆ ಸರಿಗ ಏನಂದ್ರೆ ನಿಮ್ಮ ಒಂದು ಗಂಗಾ ಸೇನೆಯ ಒಂದು ಸಂಘದ ಬೆನಿಫಿಟ್ಸ್ ಏನೇನಿದೆ ಬೆನಿಫಿಟ್ಸ್ ಅಂದ್ರೆ ಏನಿಲ್ಲ ಮೇಡಂ ಇದಕ್ಕೆ ಇದನ್ನ ನಾವೇ ಸಮಾಜಕ್ಕೆ ಏನಾದರೂ ಕೊಡಬೇಕು ಈ ಒಂದು ತಳಿ ಉಳಿ ಈಗ ನೋಡ್ತಾ ಇರೋರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ ಸೋ ಈಗ ಸಂಘ ಅಂತ ಹೇಳ್ತಿದ್ದಾರೆ ಸೋ ಏನಾದರೂ ಬೆನಿಫಿಟ್ಸ್ ಇದೆಯಾ ಏನಿದೆ ಅದರ ಒಂದು ಉದ್ದೇಶಗಳು ಏನೇನು ಮೇಡಂ ಮುಖ್ಯ ಉದ್ದೇಶ ಏನಿಲ್ಲ ಈ ಒಂದು ತಳಿನ ಕಾಪಾಡಬೇಕು ಜಾತ್ರೆಗಳಿಗೆ ಎಲ್ಲಿ ಪರ್ಮಿಷನ್ ದೊರಕೋದಿಲ್ಲ ಅಲ್ಲಿ ಹೋರಾಟವನ್ನ ನಡೆಸ್ತೀವಿ ಇಲ್ಲ ಇದೊಂದು ನಡೆಯಬೇಕು ನಾವು ಇದನ್ನು ಹೇಳ್ತಿದೀವಿ ಇವತ್ತು ಈಗ ಬನ್ನೂರಿನಲ್ಲಿ ಏನು ಯಾಮದ್ರಾಂಬ ದನಗಳ ಜಾತ್ರೆ ಸುಮಾರು ವರ್ಷಗಳಿಂದ ನಿಂತು ಹೋಗಿದೆ ಇದು ಇದರ ಒಂದು ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಚುನಾವಣಾ ಪೂರ್ವದಲ್ಲಿ ಇಲ್ಲಿ ಇರತಕ್ಕಂತ ನೀವು ನೋಡಿರಬಹುದು ಎಚ್ ಸಿ ಮಾದೇವಪ್ಪ ಅವರು ಇವತ್ತು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆಗಿದ್ದಾರೆ ಅವರು ಒಂದು ಮಾತನ್ನು ಸಹ ನಮಗೆ ನೀಡಿರ್ತಾರೆ ಇಲ್ಲ ಈ ಸರಿ ನಾನು ಗೆದ್ದು ಬಂದ್ರೆ ಈ ಒಂದು ಜಾತ್ರೆಯನ್ನ ಬನ್ನೂರಿನ ಜಾತ್ರೆಯನ್ನ ಕರ್ನಾಟಕಕ್ಕೆ ಪ್ರಸಿದ್ಧಿಯನ್ನ ಮಾಡಿ ನಾನು ಈ ಒಂದು ಹಸುಗಳ ಜಾತ್ರೆಯನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ಅದರ ಒಂದು ಲೆಟರ್ ಪ್ರೋಸೆಸ್ ಅನ್ನು ಸಹ ಮಾಡ್ತಿದೀವಿ ಕೆಲಸ ನಡೀತಿದೆ ಏನು ನಾವು ಹೇಳ್ತೀವಿ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಜಾತ್ರೆ ಬನ್ನೂರಿನ ಜಾತ್ರೆ ನಡೀತದೆ ಅದಕ್ಕೆಲ್ಲಾ ತಯಾರಿಯನ್ನು ಸಹ ಮಾಡ್ತಿದೀವಿ ಮುಂದಿನ ದಿನಗಳಲ್ಲಿ ಇದರ ಒಂದು ಇದನ್ನ ನೀವು ನೋಡಬಹುದು ಬನ್ನೂರು ಜಾತ್ರೆಯನ್ನ ಅಂತ ಹೇಳಕ್ಕೆ ಸೋ ಬನ್ನೂರಿನ ಜಾತ್ರೆಯನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇದ್ದಾರೆ ಸೋ ಈಗಾಗ್ಲೇ ಪ್ರೋಸೆಸ್ ನಡೀತಾ ಇದೆ ಸೋ ಪರ್ಮಿಷನ್ಸ್ ಎಲ್ಲ ಏನು ಬೇಕು ಸೋ ಪರ್ಮಿಷನ್ಸ್ ಗೆಲ್ಲ ಆಲ್ರೆಡಿ ಓಡಾಡ್ತಾ ಇದ್ದಾರೆ ಸೋ ಮಾಡಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬನ್ನೂರಿನ ಜಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೋ ಜಾತ್ರೆ ಇದೆ ಅಂತಂದ್ರೆ ಖಂಡಿತವಾಗ್ಲೂ ತಿಳಿಸ್ತಾರೆ ವಿಡಿಯೋ ಮುಖಾಂತರ ಇದೇ ವಿಡಿಯೋ ಮೂಲಕನೇ ತಿಳಿಸ್ತೀವಿ ಸೋ ಮತ್ತೆ ಕರ್ಸಿ ವಿಡಿಯೋ ಮುಖಾಂತರ ತಿಳಿಸ್ತಾರಂತೆ ಸೋ ಹಾಗಾದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಬನ್ನೂರು ಜಾತ್ರೆನ ಮಾಡೋದಕ್ಕೆ ಆಗ್ಲೇ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಸೋ ಗಂಗಾ ಸೇನೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಹಳ್ಳಿ ಕಾರ್ತಳಿನ ಉಳಿಸ್ಬೇಕು ಮತ್ತೆ ಮುಂದಿನ ಪೀಳಿಗೆಗೂ ಬೆಳೆಸಬೇಕು ಜಾತ್ರೆಗಳು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತಂದ್ರೆ ರೈತರಿಗೆ ಈಗ ಹಸುಗಳನ್ನ ತಗೊಳ್ಳೋದಕ್ಕಾಗಿರ್ಬೋದು ಮಾರಾಟ ಮಾಡೋದಕ್ಕಾಗಿರ್ಬೋದು ಜಾತ್ರೆಗಳೇ ಮೇನ್ ಅವ್ರಿಗೆ ಒಂದು ಜಾಗ ಅನ್ನೋದು ಅಲ್ವಾ ಈ ರೈತರು ಜಾತ್ರೆಗಳನ್ನ ಯಾವುದೋ ಒಂದು ಮೋಜು ಮಸ್ತಿಗಾಗಿ ಜಾತ್ರೆಗಳನ್ನ ಮಾಡೋದಿಲ್ಲ ನಾವು ಇದನ್ನ ಪ್ರೋಸೆಸ್ ಅನ್ನ ಆ ಒಂದು ಲೆಟರ್ ಅಲ್ಲೂ ಸಹ ಬರೆದು ಸರ್ಕಾರಕ್ಕೆ ಇದನ್ನ ಮುಟ್ಟಿಸಿದೀವಿ ಏನಕ್ಕಪ್ಪ ಅಂತಂದ್ರೆ ಇವತ್ತು ಯಾವುದೇ ಒಂದು ಸರ್ಕಾರಗಳು ಹೇಳ್ತಾ ಹೋಯ್ತವೆ ಭಾರತದ ಬೆನ್ನೆಲುಬು ಕೃಷಿ ಅಂತ ಹೇಳ್ತವೆ ಮೇಡಂ ಈ ಕೃಷಿಗೆ ಬೇಕಾದಂತದ್ದು ಈ ಒಂದು ಗೋವುಗಳು ಈ ಗೋವುಗಳ ಸಂತತಿ ಇದ್ರೆ ಮಾತ್ರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗ್ತದೆ ಈ ಒಂದು ಕೃಷಿ ಚಟುವಟಿಕೆ ನಡಿಬೇಕು ಅಂತ ಅಂದ್ರೆ ಇವತ್ತು ನಮ್ಮ ಒಂದು ಕರ್ನಾಟಕದ ಸಂಪ್ರದಾಯದ ಪ್ರಕಾರ ಈ ಒಂದು ಜಾನುವಾರುಗಳ ವಿನಿಮಯ ನಡಿಬೇಕು
ಜಾನುವಾರು ವಿನಿಮಯ ನಡೆಯಬೇಕು ಅಂದ್ರೆ ಮೇಡಂ ರೈತ ಸೃಷ್ಟಿ ಮಾಡಿದಿರತಕ್ಕಂತ ವೇದಿಕೆ ಅದು ಅದಕ್ಕೆ ಸರ್ಕಾರಗಳು ಒತ್ತನ್ನ ನೀಡಿ ಅದಕ್ಕೆ ಸೌಲತ್ತುಗಳನ್ನು ಕಲ್ಪಿಸಿ ಇಲ್ಲ ಇದು ನಡೆಯಬೇಕು ಅಂತ ಹೇಳಿ ಮಾಡೋದು ಸರ್ಕಾರದ ಪ್ರತಿಯೊಂದು ಜವಾಬ್ದಾರಿ ಆಗಿರ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ जात्रे तुम्बा इंपार्टेंट आगते रैतरिगे माराट मोदी एत्तुगळन्नु तगोळ्ळोदक्कागिरबहुदु सो जात्रे नडेदिल्ल अंतंद्रे अंद्रे ईग लक्षांतर रूपाय कोट्टु एत्तुगळन्नु तगोंडिर्तारे सो अवरु नेक्स्ट एनु माडोदक्के साध्य आगुत्ते सो हागागि गंगा सेनेय मुख्य उद्देश एनु अंतंद्रे एल्लि जात्रे नडेयता इल्ल तुंबा सुमारु वर्षगळिंद एल्लि जात्रे निंतिदे जात्रेगळिगे एल्लि पर्मिशन सिक्किल्ल सो अंत जागगळल्लि होराटगळन्नु माडि सो जात्रेगळिगे पर्मिशन अन्नु तगोंडु जात्रेगळन्नु तुंबा यशस्वियागि नडेसिकोडोदु ओंदु उद्देश मत हल्ली कात्तळिन उळिसि बेळेसुवंतद्दु कूड मुख्य उद्देश आगिदे सो हागागि यारु बेकिद्रू कूड ई ओंदु गंगा सेनेगे नीवु जॉयिन आगबहुदु यावर रीति जॉयिन आगबेकु सर जॉयिन एनिल्ल अदे जिल्लावारु ईग मुंदिन दिनगळल्लि ईग ओंदु ई कार्यक्रम ईग ताने मुगिदिरोद्रिंद ಮುಂದಿನ ದಿನಗಳಲ್ಲಿ ಇದರ ಒಂದು ಯಾವ ರೀತಿ ಫಾರ್ಮ್ಯಾಟ್ ಮಾಡಬೇಕು ಏನೊಂದು ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಬೇಕು ಅನ್ನೋದನ್ನ ನಿಮ್ಮದೇ ವಿಡಿಯೋ ಮೂಲಕ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ ಮೇಡಂ ಓಕೆ ಖಂಡಿತವಾಗಿ ಸೋ ನೆಕ್ಸ್ಟ್ ನಿಮಗೆ ಯಾವ ರೀತಿ ಗಂಗಾ ಸೇನೆಗೆ ಜಾಯಿನ್ ಆಗಬೇಕು ಅನ್ನುವಂತ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಸೋ ಇದು ಇವತ್ತಿನ ವಿಡಿಯೋ ಅಂದ್ರೆ ಈಗ ಗಂಗಾ ಸೇನೆಯಲ್ಲಿ ಇವರು ಮಾಡಿದಂತ ಒಂದು ಪ್ರೋಗ್ರಾಮ್ ನಲ್ಲಿ ಯಾವ ರೀತಿ ಕರುಗಳನ್ನು ಸೆಲೆಕ್ಟ್ ಮಾಡಿದ್ರು ಯಾವ ರೀತಿ ರೈತರಿಗೆ ನೀಡಿದ್ದಾರೆ ಹಾಗೂ ಗಂಗಾ ಸೇನೆಯ ಉದ್ದೇಶ ಏನು ಅನ್ನುವಂತ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನು ತಿಳಿಸಿದ್ದಾರೆ ಸೋ ಮುಂದಿನ ವಿಡಿಯೋದಲ್ಲಿ ರಾಹುಲ್ ಅವರು ಸಾಕಷ್ಟು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋದು ಬಾಕಿ ಇದೆ ಈಗಾಗಲೇ ನಾನು ಇವರ ಜೊತೆ ಮಾತಾಡಿದೆ ಸಾಕಷ್ಟು ವಿಚಾರಗಳನ್ನು ಅವರ ಜೊತೆಗೆ ಶೇರ್ ಮಾಡಿದ್ದಾರೆ ಸೋ ಎಲ್ಲ ವಿಚಾರಗಳನ್ನು ಕೂಡ ನಾನು ನಿಮ್ಮ ಮುಂದೆ ಇಡಬೇಕು ಸೋ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ಸೋ ಹಾಗಾದ್ರೆ ಮುಂದಿನ ವಿಡಿಯೋವರೆಗೂ ವೇಟ್ ಮಾಡ್ತೀರಾ ಅಲ್ವಾ ಸೋ ಹಾಗಾದ್ರೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಸೋ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಯಾಕೆ ಅಂತಂದ್ರೆ ಮಾಹಿತಿ ಅನ್ನೋದು ಸಾಕಷ್ಟು ಜನಕ್ಕೆ ರೀಚ್ ಆಗಬೇಕು ಹಾಗಾಗಿ ನೀವು ವಿಡಿಯೋನ ಹೆಚ್ಚು ಶೇರ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮಾಹಿತಿ ಜಾಸ್ತಿ ಮಾಹಿತಿ ಅನ್ನೋದು ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಸೋ ಹಾಗಾಗಿ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಸೋ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ನನ್ನ ಮತ್ತೆ ನಿಮ್ಮ ಜೊತೆ ಟೇಕ್ ಕೇರ್ ಬೈ ಬೈ